ಮತ್ತೆ ಮಹಾರಾಷ್ಟ್ರ ಕೆಲವು ಪುಣ್ಯರಿಂದ ಕರ್ನಾಟಕ ಬಸ್ಗೆ ಕಪ್ಪು ಮಸಿ ಬಳಕೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ಗೆ ಕಪ್ಪು ಮಸಿ ಬಳಿದು ಕೆಲವು ಮರಾಠಿ ಭಾಷಿಕರು ಮತ್ತೆ ತಮ್ಮ ಪುಂಡಾಟಕ್ಕೆ ಮುಂದುವರೆಸಿದ್ದಾರೆ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ದೌಂಡ್ ಗ್ರಾಮದಲ್ಲಿ ನಿಪ್ಪಾಣಿ ಘಟಕಕ್ಕೆ ಸೇರಿದ ಕೆಎಸ್ಆರ್ಟಿಸಿ ಬಸ್ಗೆ ಅಖಿಲ ಭಾರತೀಯ ಮರಾಠ ಸಂಘದ ಕಾರ್ಯಕರ್ತರಿಂದ ಮಸಿ ಬಳಿದು ಕರ್ನಾಟಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ದಿನದ ಹಿಂದೆ ಸಿಎಂ ಬೊಮ್ಮಾಯಿ ಜತ್ತ ತಾಲೂಕಿನ 40 ಗ್ರಾಮ ಕರ್ನಾಟಕಕ್ಕೆ ಸೇರಬೇಕೆಂದು ಟರಾವ್ ಹೊರಡಿಸಿದ್ರು ಎಂಬ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಗೆ ಅಖಿಲ ಭಾರತೀಯ ಮರಾಠ ಸಂಘದ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ಕರುನಾಡಿನ ಬಸ್ಸಿನ ಮೇಲೆ ಜೈ ಮಹಾರಾಷ್ಟ್ರ ಎಂದು ಬರವಣಿಗೆ ಬರೆದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬೆಳಗಾವಿ ನಿಪ್ಪಾಣಿ ಖಾನಾಪುರ ಬೀದರ್ ಬಾಲ್ಕಿ ಸಂಯುಕ್ತ ಮಹಾರಾಷ್ಟ್ರಕ್ಕೆ ಸೇರಬೇಕೆಂದು ಘೋಷಣೆ ಕೂಗುತ್ತಿದ್ದಾರೆ ಮಹಾಪುಂಡರು ಕರುನಾಡ ಬಸ್ಸಿಗೆ ಮಸಿ ಬಳಿದ ಪ್ರಕರಣಕ್ಕೆ ಅಥಣಿಯಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಅಣ್ಣಸಾಹೇಬ ಸಂಘ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಹಾರಾಷ್ಟ್ರ ರಾಜ್ಯದ ಬಸ್ಗಳು ರಾಜ್ಯದಲ್ಲಿ ಅದರಲ್ಲೂ ಅಥಣಿಯಲ್ಲಿ ಬರುತ್ತವೆ ನಾವು ಕಪ್ಪು ಮಸಿ ಬಳಿಯುವ ಪ್ರಸಂಗ ಎದುರಾಗಬಾರದು ಇದೇ ರೀತಿ ಮುಂದುವರೆದರೆ ನಾವು ಸುಮ್ಮನೆ ಇರೋದಿಲ್ಲ ಎಂದು ಮಹಾರಾಷ್ಟ್ರ ಕೆಲವು ಪುಂಡರಿಗೆ ಬಸವರಾಜ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ ದಿವಸ ಒಂದು ಮಹಾರಾಷ್ಟ್ರದಲ್ಲಿ ಕೆಲವು ಎಂಇಎಸ್ ಪುಂಡಾಟಿಕೆ ಮಾಡತಕ್ಕಂತ ಒಂದು ಪುಂಡರು ನಮ್ಮ ಕರ್ನಾಟಕದ ಸಾರಿಗೆ ಬಸ್ಗಳಿಗೆ ಮಸಿ ಬಡಿಯುವ ಮೂಲಕ ಅವರು ಒಂದು ಮೇಲಿಂದ ಮೇಲೆ ಒಂದು ಖ್ಯಾತಿಯನ್ನು ತೆಗಿತಾನೇ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ಸಮನ್ವಯತೆ ಸಾಧಿಸಿದರೂ ಕೂಡ ಕೆಲವೊಂದು ಕಿಡಿಗೇಡಿಗಳು ಇದೊಂದು ಗಡಿ ವಿಚಾರವಾಗಿ ಮಸಿ ಬಡಿಯುವಂಥದ್ದು ಮತ್ತು ಇಲ್ಲದ ಸಲ್ಲದ ಹೇಳಿಕೆಗಳನ್ನು ಕೊಡುವ ಮೂಲಕ ಕನ್ನಡಿಗರ ಭಾವನೆಗಳಿಗೆ ಒಂದು ಧಕ್ಕೆ ತರ್ತಾ ಇದ್ದಾರೆ ಆದ್ದರಿಂದ ನಾವು ಇವತ್ತು ಒಂದು ಕರ್ನಾಟಕದ ಬಸ್ಸಿಗೆ ಒಂದು ಏನು ಅವರು ಮಸಿಯನ್ನು ಬಡಿದಿದ್ದಾರೆ ಜೈ ಮಹಾರಾಷ್ಟ್ರ ಅಂತೇಳಿ ಬರೆದಿದ್ದಾರೆ ಅದನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಖಂಡನೆ ಮಾಡ್ತೀವಿ